ಎಂಕೆ ಕೌಟಗಿಮಠ ಕನ್ವೆನ್ಸ್ ಹಾಲ್ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಮಂಜೂರು. ಮಹಾಂತೇಶ್ ಕೌಟಗಿಮಠ ನಗರದ ಹಾಲಟ್ಟಿ ಬಳಿ ಇರುವ ಎಂಕೆ ಕೌಟಗಿಮಠ ಕನ್ವೆನ್ಸ್ ಹಾಲ್ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದ್ದು, ಇದರಿಂದ ಹಾಲಟ್ಟಿ, ವಿದ್ಯಾನಗರ ಸೇರಿದಂತೆ ಸುತ್ತಮುತ್ತಲಿನ ನಾಗರಿಕರಿಗೆ ಸಭೆ ಸಮಾರಂಭ ಮಾಡಲು ಅನುಕೂಲವಾಗಲಿದೆ ಎಂದು ಮಹಾಂತೇಶ್ ಕೌಟಗಿಮಠ ಹೇಳಿದರು. ಈ ಸಂದರ್ಭವನ್ನು ಪುರಸಭೆ ವಿಶೇಷ ನಿಧಿಯಲ್ಲಿ ಈ ಸಮುದಾಯ ಭವನ ಕೆಳಗಡೆ ಇರತಕ್ಕಂತ ಗ್ರೌಂಡ್ ಫ್ಲೋರ್ ಅನ್ನು 1 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣ ಮಾಡಿ ಪುರಸಭೆ ವಿಶೇಷ ಅನುದಾನದಲ್ಲಿ ನಿರ್ಮಾಣ ಮಾಡಲಾಗಿದೆ. ಅದಕ್ಕೆ ಎಂಕೆ ಕೌಟಗಿಮಠ ಕನ್ವೆನ್ಷನ್ ಹಾಲ್ ಅಂತೇಳಿ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಆದರೆ ಈ ಒಂದು ಸಮುದಾಯ ಭವನ ಸಂಪೂರ್ಣ ಆಗಬೇಕಾಗಿತ್ತು. ಇಲ್ಲಿ ಮದುವೆ ಕಾರ್ಯಕ್ರಮಗಳು, ಸಾರ್ವಜನಿಕ ಸಭೆ ಸಮಾರಂಭಗಳು ಮಾಡಲಿಕ್ಕೆ ಅನುಕೂಲ ಇರಲಿಲ್ಲ ಈ ಭಾಗದ ಜನರಿಗೆ. ಈ ಯೋಜನೆಯಲ್ಲಿ ಈ ಒಂದು ಯೋಜನೆಗೆ ಮಂಜೂರಾತಿ ಕೊಟ್ಟಿರತಕ್ಕಂಥ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಯೋಜನೆಗೆ ಇವತ್ತು ಕೆಲಸ ಪ್ರಾರಂಭ ಮಾಡಲಾಗಿದೆ. ಇಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಸಮುದಾಯ ಭವನ ಮತ್ತು ಇಳ್ಕೊಳ್ಳಿಕ್ಕೆ 4 ರೂಮುಗಳು ಮತ್ತು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಸುಸಜ್ಜಿತವಾಗಿರ್ತಕ್ಕಂಥ ಸಮುದಾಯ ಭವನವನ್ನು ಸಾರ್ವಜನಿಕ ಉಪಯೋಗ ಮಾಡಲಿಕ್ಕೆ ಸರ್ಕಾರ ಮಂಜೂರಾತಿ ಮಾಡಿದೆ. ಇನ್ನೂ ಇದಕ್ಕೊಂದು ವೇಳೆ ಏನೂ ಅನುದಾನ ಕಡಿಮೆ ಬಿದ್ದರೂ ಸಹಿತ ಹೆಚ್ಚಿನ ಅನುದಾನವನ್ನು ತಂದು ಈ ಒಂದು ಸಮುದಾಯ ಭವನವನ್ನು ಒಂದು ಮಾದರಿ ಸಮುದಾಯ ಭವನವನ್ನಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಾರ್ವಜನಿಕ ಅಂತರವನ್ನು ಕಾಯ್ದುಕೊಂಡು ನಿನ್ನೆ ದಿನ ಯಾವುದೇ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಆಸ್ಪದ ಕೊಡಲೇ ಕೋವಿಡ್ ನಿಯಮಗಳನ್ನು ಪಾಲಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲಾಗಿದೆ. ಇವತ್ತು ಸಹಿತ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ. ಸಂದರ್ಭದಲ್ಲಿ ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬ್ಳೆ, ಉಪಾಧ್ಯಕ್ಷ ಸಂಜಯ್ ಕೌಟಗಿಮಠ, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ್, ಸೋಮು ಗವನಾಳೆ, ವಿಶ್ವನಾಥ ಕಾಮಗೌಡ, ಸಂತೋಷ್ ಜೋಗಳೆ, ಸಿದ್ದಪ್ಪ ಡಂಗೇರ್, ತಾನಾಜಿ ಕದಂ, ಬಿಜೆಪಿ ಮಂಡಳ ಅಧ್ಯಕ್ಷ ಸಂಜು ಪಾಟೀಲ್, ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ಅಪ್ಪಾಜಿಗೋಳ್, ಸಂತೋಷ್ ಠವಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.